ನಮಸ್ಕಾರ ವೀಕ್ಷಕರೇ, ಈ ದಿನದ ಹೋಮ್ ರೆಮಿಡಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಮನೆ ಡಾಕ್ಟರ್ ಚೇತನ್ ಜಗ್ಲು. ನಾನು ಇವತ್ತು ನಿಮಗೆ ಮೊಡವೆ ಗುಳ್ಳೆ ಅಂದ್ರೇನು, ಅದು ಯಾಕೆ ಬರುತ್ತೆ, ಅದರಲ್ಲಿ ಎಷ್ಟು ಥರ ಇರುತ್ತೆ, ಅದು ಯಾವ ರೀತಿ ನಾವು ಮನೆಯಲ್ಲೇ ನಾವು ಯಾವ ರೀತಿ ಅದನ್ನು ಗುಣ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮೊಡವೆ ಗುಳ್ಳೆ ಅನ್ನೋದು ಅದೇ ಆರ್ಯಾದಲ್ಲಿ ತುಂಬ ಬರುತ್ತೆ. ಅಂದರೆ ಟೀನೇಜ್ ಅಂತ ಹೇಳ್ತೀವಲ್ವಾ, ಈ 14, 15, 16 ಇಯರ್ಸ್ ಅಪ್ ಟು 21 ಇಯರ್ಸ್ವರೆಗೂ ಇರುತ್ತೆ. ಆ ಟೈಮಲ್ಲಿ ಕಾಮನ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಈ ಹೆಣ್ಮಕ್ಳಿಗೂ ಬರುತ್ತೆ ಮತ್ತು ಗಂಡ್ಮಕ್ಳಿಗೂ ಬರುತ್ತೆ. ಸೊ ಏನಾಗುತ್ತೆ ನಮ್ಮ ಬಾಡಿ ಒಳಗೆ ಅಂತ ಹೇಳಿದ್ರೆ, ಆ ಟೀನೇಜಲ್ಲಿ ನಮ್ಮ ಬಾಡಿಲಿ ಇರ್ತಕ್ಕಂಥ ಆರ್ಗನ್ ಆಗಿರ್ಬೋದು, ಹಾರ್ಮೋನ್ಸ್ ಆಗಿರ್ಬೋದು, ಅವುಗಳು ಮೇನ್ ಆಗಿ ಹಾರ್ಮೋನ್ಸ್, ಇವಾಗ ನನ್ನ ಆರ್ಗನ್ ಅಂತ ಹೇಳಿದ್ರೆ ಈ ಸೆಕ್ಷುಯಲ್ ಆರ್ಗನ್ಸ್ ಡೆವಲಪ್ಮೆಂಟ್ಸ್ ಆಗುತ್ತೆ ಮತ್ತು ಚೇಂಜಸ್ ಆಗುತ್ತೆ. ಸೊ ಆ ಟೈಮಲ್ಲಿ ನಮ್ಮ ಬಾಡಿ ಒಳಗೆ ಚೇಂಜಸ್ ಆಗೋ ಟೈಮಲ್ಲಿ ನಮ್ಮ ಬಾಡಿ ಒಳಗೆ ಕೆಲವೊಂದು ಈ ಥರ ಸಿಂಪ್ಟಮ್ಸ್ಗಳೆಲ್ಲ ಕಾಣುತ್ತೆ. ಎಕ್ಸಾಂಪಲ್ ಅಂದರೆ ಎಕ್ಸ್ಟ್ರಾ ಹೇರ್ಸ್ ಗ್ರೋತ್ ಆಗೋದು, ಆಮೇಲೆ ಬಾಡಿ ಸ್ಟ್ರಕ್ಚರ್ ಚೇಂಜ್ ಆಗೋದು. ಈ ರೀತಿ ಚೇಂಜ್ ಆಗೋ ಟೈಮಲ್ಲಿ ನಮ್ಮ ಸ್ಕಿನ್ ಗ್ಲ್ಯಾಂಡ್ಸು ಅಥವಾ ಸ್ಕಿನ್ನು ಕೂಡ ಚೇಂಜ್ ಆಗೋ ಟೈಮಲ್ಲಿ ಈ ಮೊಡವೆ ಗುಳ್ಳೆಗಳ ರೂಪದಲ್ಲಿ ಅದು ಕಾಣಿಸ್ಕೊಳುತ್ತೆ. ಕೆಲವೊಬ್ಬರಿಗೆ ಅದು ಲೈಫ್ ಟೈಮಲ್ಲಿರುತ್ತೆ, ಅಪ್ ಟು 40 ಇಯರ್ಸ್ವರೆಗೂ ಇರುತ್ತೆ. ಕೆಲವೊಬ್ರಿಗೆ ಬರೀ ಮುಖದ ಮೇಲೆ ಅಷ್ಟೇ ಆಗುತ್ತೆ, ಕೆಲವೊಬ್ರಿಗೆ ಬೆನ್ನಲ್ಲಿ ಆಗುತ್ತೆ, ಮೈ ಮೇಲೆಲ್ಲ ಆಗುತ್ತೆ. ಅದು ನಾವು ಯೂಶುವಲ್ ಆಗಿ ಏನಾಗ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಪಿತ್ತ ಪ್ರಕೃತಿ ಅವ್ರಿಗೆ ಅದು ಜಾಸ್ತಿಯಾಗಿ ಕಂಡುಬರುತ್ತೆ. ಅದರಲ್ಲಿ ನಾವು ಎರಡು ಥರ ಮೊಡವೆ ಗುಳ್ಳೆಗಳು ನಾವು ಮೇನ್ ಆಗಿ ನೋಡ್ತೀವಿ. ಒಂದು ಬ್ಲಾಕ್ ಹೆಡ್ ಅಂತ ಹೇಳ್ತೀವಿ, ಒಂದು ವೈಟ್ ಹೆಡ್ ಅಂತ ಹೇಳ್ತೀವಿ. ಈ ಬ್ಲಾಕ್ ಹೆಡ್ಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮೊಡವೆ ಗುಳ್ಳೆಗಳ ಹೆಡ್ ಇರುತ್ತಲ್ವ, ಅಂದರೆ ಆ ಮೊಡವೆ ಗುಳ್ಳೆಗಳ ತುದಿ ಈ ಕಪ್ಪುಗಾಗಿರುತ್ತೆ, ಅಂದರೆ ಡ್ರೈ ಆಗಿ ಕಪ್ಪುಗಾಗುತ್ತೆ. ಅದು ದಟ್ ಈಸ್ ನಾಟ್ ಎನ್ ಹೈಲಿ ಇನ್ಫೆಕ್ಷಿಯಸ್ ಅಂತ, ಈ ಸ್ವಲ್ಪ ಮಟ್ಟಿಗೆ ಇನ್ಫೆಕ್ಷನ್ ಇರುತ್ತೆ. ಬಟ್ ವೈಟ್ ಹೆಡ್ ಅಂತ ಹೇಳ್ತೀವಿ, ವೈಟ್ ಹೆಡ್ ಅಂತ ಹೇಳಿದ್ರೆ ಆ ಮೂತಿ ಕೆಂಪುಗೆ ತಪ್ಪಿದ್ರೆ ಬೆಳ್ಳಗಿರುತ್ತೆ, ಅದನ್ನ ನಾವು ಕಿತ್ತರೆ ಈ ಪಸ್ ಹೊರಗಡೆ ಬರುತ್ತೆ. ಅದರಲ್ಲಿ ಎರಡು ಥರ ಆಯ್ತಲ್ವಾ. ಸೊ ಅದೇ ರೀತಿನೇ ಚರ್ಮ ಆಯಿಲಿ ಚರ್ಮ ಇದೆಯೋ ಅಥವಾ ಒಣ ಚರ್ಮ ಇದೆಯೋ ಅದನ್ನು ಅದರದನ್ನು ಬೇಸ್ ಮೇಲೂ ಕೂಡ ನಾವು ಎರಡು ರೀತಿ ಹೇಳ್ತೀವಿ. ಇದಕ್ಕೆಲ್ಲ ಮೇನ್ ಆಗಿ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಕಾಮನ್ ಆಗಿ ಎಲ್ಲರಿಗೂ ಕಂಡೇ ಕಾಣುತ್ತೆ ಈ ಟೀನೇಜ್ ಅವ್ರಿಗೆ. ಅದನ್ನ ನಾವು ಮೇನ್ ಆಗಿ ಯಾವ ರೀತಿ ಅದನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ, ಈ ಆಯಿಲಿ ಚರ್ಮ ಇರೋರು ಫ್ರೀಕ್ವೆಂಟ್ ಆಗಿ ಈ ಸ್ವಚ್ಛತೆನ ಕಾಪಾಡ್ಕೋಬೇಕಾಗತ್ತೆ. ಎಕ್ಸಾಂಪಲ್ಲು ಅವಾಗವಾಗ ಮುಖ ತೊಳಿಬೇಕು. ಮುಖ ತೊಳೆಯೋದನ್ನು ಕೂಡ ಆಯಿಲಿ ಸ್ಕಿನ್ ಇರೋರು ಮೇನ್ ಆಗಿ ಹೆಸರು ಕಾಳನ್ನ ಪೌಡ್ರ್ ಮಾಡಿಕೊಂಡು ಹಿಟ್ಟು ಮಾಡಿಕೊಂಡು ಅದನ್ನ ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 5 ಪ್ಯಾಕ್ ಥರ ಹಾಕಿ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ಆ ಆಯಿಲಿ ಸ್ಕಿನ್ ಇರೋದನ್ನ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಸ್ಕಿನ್ನ ಆಯಿಲಿನೆಸ್ನ ಕಮ್ಮಿ ಮಾಡುತ್ತೆ. ಒಂದು ಅದನ್ನೇ ಇವಾಗ ಡ್ರೈ ಸ್ಕಿನ್ ಇರೋರು ಮೇನ್ ಆಗಿ ಈ ಕಡಲೆ ಹಿಟ್ಟಿರುತ್ತಲ್ವ, ಆ ಕಡಲೆ ಹಿಟ್ಟನ್ನು ನೀರಲ್ಲಿ ಹಾಕಿ ಕಲಸಿ ಮುಖಕ್ಕೆಲ್ಲ ಹಚ್ಚಿ ಪೇಸ್ಟ್ ಮಾಡಿಕೊಂಡು ಪೇಸ್ಟನ್ನು ಈ ಪ್ಯಾಕ್ ಥರ ಮಾಡಿಕೊಂಡು 5-10 ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ಈ ಸ್ಕಿನ್ನಲ್ಲಿರ್ತಕ್ಕಂಥ ಹೆಡ್ಡುಗಳು ಕೂಡ ಹೋಗುತ್ತೆ. ಅದ್ರ ಜೊತೆಗೆ ಆ ಪೋರ್ಸ್ ಇರುತ್ತಲ್ವ, ಪೋರ್ಸಲ್ಲಿ ಇನ್ಫೆಕ್ಷನ್ ಇರೋದನ್ನು ಕೂಡ ಅದು ನೀಟಾಗಿ ಹೊರಗಡೆ ಬರೋ ಥರ ನೋಡುತ್ತೆ. ನಾವು ಯಾವುದೇ ಥರ ಮೆಡಿಸಿನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ, ಇವಾಗ ಆಯುರ್ವೇದದಾಗಿರ್ಬೋದು, ಹೆಲೋಪತಿದಾಗಿರ್ಬೋದು, ಯಾವುದೇ ಮೆಡಿಸಿನ್ ಅಪ್ಲೈ ಮಾಡೋದ್ರ ಜೊತೆಗೆ ಈ ಥರ ಹೆಡ್ಡನ್ನ ಫಸ್ಟ್ ಕ್ಲೀನ್ ಮಾಡಿಕೊಂಡು ಒಳಗಡೆ ಇನ್ಫೆಕ್ಷನ್ನ ಹೊರಗಡೆ ತೆಗಿಬೇಕು. ಅಕಸ್ಮಾತ್ ನಾವೇನಾದರೂ ಹೆಡ್ಡನ್ನ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತೇಳಿದ್ರೆ ಆ ಇನ್ಫೆಕ್ಷನ್ನು ಒಳಗೆ ಇತ್ಕೊಂಡು ಅಲ್ಲಿ ಆ ಸೆಲ್ಸ್ನ ಅಂದರೆ ಸ್ವೆಟ್ ಗ್ಲ್ಯಾಂಡ್ಸ್ನ ಅಲ್ಲೇ ಕೊರಿತಾ ಏನು ಮಾಡುತ್ತೆ, ನಾವು ಎಷ್ಟು ಎಕ್ಸ್ಟರ್ನಲ್ ಏನೇ ಅಪ್ಲೈ ಮಾಡಿದ್ರು ಕೂಡ ಆ ಇನ್ಫೆಕ್ಷನ್ ಹೋಗಲ್ಲ, ಮೊಡವೆ ಗುಳ್ಳೆ ಬೇಗ ವಾಸಿ ಆಗಲ್ಲ. ಸೊ ಹಂಗಾಗಿ ನಮ್ಮ ಸ್ಕಿನ್ನಿನ ತ್ವಚೆದು ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ಮೊಡವೆ ಗುಳ್ಳೆ ವಾಸಿ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಮನೇಲೇ ಸ್ಕ್ರಬ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮೊಸರು, ಅರಿಶಿನ, ಮತ್ತು ಕಡಲೆ ಹಿಟ್ಟು, ಮತ್ತು ಅಕ್ಕಿ ಹಿಟ್ಟು. ಇವಾಗ 1 ಮೊಸರು ಹಾಕಿದಾದ್ಮೇಲೆ ಅದಕ್ಕೆ 1 ನಾನು ಹೇಳಿದ್ನಲ್ವಾ, ಡ್ರೈ ಸ್ಕಿನ್ ಇರೋರು, ನಾರ್ಮಲ್ ಸ್ಕಿನ್ ಇರೋರು ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋರು ಹೆಸರು ಕಾಳು ಹಿಟ್ಟು ಯೂಸ್ ಮಾಡಿದರೆ ಒಳ್ಳೆಯದು, ಇದನ್ನು ಯೂಸ್ ಮಾಡ್ಬೋದು ಬಟ್ ಹೆಸರು ಕಾಳು ಹಿಟ್ಟು ಯೂಸ್ ಮಾಡಿದರೆ ಇನ್ನೂ ಒಳ್ಳೆಯದು. ಅದರ ಜೊತೆಗೆ 1 ಅಕ್ಕಿ ಹಿಟ್ಟನ್ನ ಹಾಕಬೇಕು. ನಂತರ 1/4 ಚಮಚದಷ್ಟು ಅರಿಶಿನ ಹಾಕಿದರೆ ಸಾಕಾಗುತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು. ಇವಾಗ ನೋಡಿದ್ವಿ ಅಲ್ವಾ, ನಮಗೆ ಮುಖಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ಕಲಸ್ಕೋಬೋದು. ಈ ಥರ ಚೆನ್ನಾಗಿ ಕಲಸಿದಾದ್ಮೇಲೆ
ಈ ತರ ಚೆನ್ನಾಗಿ ಕಲಸಿದಾದ್ಮೇಲೆ ಮುಖನ ನೀಟಾಗಿ ತೊಳ್ಕೊಂಡು ನಾವು ಫೇಸ್ ಪ್ಯಾಕ್ ಹಾಕ್ತಿವಲ್ವಾ, ಅದೇ ತರನೇ ಇವಾಗ ಕೂದಲು ಜಾಗ ಎಲ್ಲಿರುತ್ತೋ ಕೂದಲು ಜಾಗ ಬಿಟ್ಟು, ಫಾರ್ ಎಕ್ಸಾಂಪಲ್ ಮೀಸೆ ಆಗಿರ್ಬೋದು, ಗಡ್ಡಾಗಿ ಯೂಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಈ ಹುಬ್ಬಾಗಿರ್ಬೋದು ಆ ಹುಬ್ಬಿಗೆ ಮತ್ತೆ ಮೀಸೆ ಬಿಟ್ಟು ಉಳ್ಕಿದ ಜಾಗ ಕಡೆಗೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕು. ಯಾಕೆ ನಾವು ಮೀಸೆಗೆ ಮತ್ತೆ ಹುಬ್ಬಿಗೆ ಅಪ್ಲೈ ಮಾಡಬಾರ್ದು ಅಂತ ಹೇಳ್ದೆ ಅಂತ ಹೇಳಿದ್ರೆ, ಅರಿಶಿನ ಇರುತ್ತಲ್ವಾ, ಅರಿಶಿನದಲ್ಲಿ ಈ ಕೂದಲು ಉದುರೋ ಪ್ರಾಪರ್ಟಿ ಇರುತ್ತೆ, ಅಂದರೆ ಅದು ಕೂದಲನ್ನ ಉದುರಿಸುತ್ತೆ. ಈ ಹೆಣ್ಮಕ್ಳಿಗೆ ಅರಿಶಿನ ಇಲ್ಲಿವರೆಗೂ ಅಪ್ಲೈ ಮಾಡಿ ಆಮೇಲೆ ಕುಂಕುಮ ಅಪ್ಲೈ ಮಾಡಬೇಕು ಅಂತಿದೆ. ಬಟ್ ಇವಾಗಿನ ಕಾಲದಲ್ಲಿ ಯಾರು ಅಂದರೆ ಈ ಫ್ಯಾಷನ್ ಅಂತ ಬಂದು ಜಸ್ಟ್ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಸುಮ್ಮನೆ ಮುಟ್ಟಿಸ್ಕೊಳ್ತಾರೆ. ಅದರಿಂದ ಎಷ್ಟು ಮೆಡಿಕೇಟೆಡ್ ವ್ಯಾಲ್ಯೂ ಇದೆ ಅಂತೇಳಿದ್ರೆ, ಹೆಣ್ಮಕ್ಳಿಗೆ ಕೆಲವೊಂದು ಸರಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಈ ಕೂದಲು ಬರೋ ಚಾನ್ಸಸ್ ಇರುತ್ತೆ, ಅಂದರೆ ಗಡ್ಡ ಮೀಸೆ ಥರ ಚಿಕ್ಕ ಚಿಕ್ಕ ಕೂದಲು ಬರೋ ಚಾನ್ಸಸ್ ಇರುತ್ತೆ. ಅದನ್ನ ಹೋಗ್ಲಿ ಅಂತ ನಾವು ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಪೂರ್ವಜರೆಲ್ಲ ಅರಿಶಿನ ಫುಲ್ ಅಪ್ಲೈ ಮಾಡಿ ಅಂತ ಹೇಳ್ತಾರೋ ಹೊರ್ತನು ಈ ಹಾರ್ನಮೆಂಟಲ್ ಆಗಿ ಆ ಥರ ಅಲ್ಲ, ಅದಕ್ಕೂ ಒಂದು ಮೆಡಿಕೇಟೆಡ್ ವ್ಯಾಲ್ಯೂ ಇದೆ. ಸೊ ಆದರೆ ಅದಕ್ಕೆ ನಾನು ಹೇಳ್ತಾ ಇರೋದೇನು ಅಂತೇಳಿದ್ರೆ, ಈ ಹೆಣ್ಮಕ್ಳಾದರೆ ಮೇನ್ ಫುಲ್ ಅಪ್ಲೈ ಮಾಡ್ಬೋದು, ಗಂಡ್ಮಕ್ಳು ಮೇನ್ ಆಗಿ ಇದು ಮೀಸೆಗೆ ಮತ್ತು ಹುಬ್ಬಿಗೆ ಬಿಟ್ಟು ಉಳ್ಕಿ ಜಾಗದಲ್ಲೆಲ್ಲ ಅಪ್ಲೈ ಮಾಡಿ ಒಂದು 10-15 ನಿಮಿಷ ಬಿಟ್ಟರೆ ಈ ಸ್ಕ್ರಬ್ ಎಲ್ಲ ಯೂಸ್ ಮಾಡಿದಾಗ ಅದೊಂಥರ ಲೇಯರ್ ಥರ ಬರುತ್ತಲ್ವ, ಆ ಥರ ಫುಲ್ ಸ್ಕಿನ್ನೆಲ್ಲ ಗಟ್ಟಿಯಾಗಿ ಆ ಟೈಟ್ನೆಸ್ ಬರುತ್ತೆ, ಆ ಒಂಥರ ಬಿರುಕು ಬಿರುಕು ಬಿಡೋ ಥರ ಆಗುತ್ತೆ, ಆಮೇಲೆ ಸ್ಕಿನ್ನೆಲ್ಲ ಟೈಟ್ ಆಗುತ್ತೆ. ಅಲ್ಲಿವರೆಗೂ 1/2 hour ಆಗಲಿ, 1-15 minutes ಆಗಲಿ, 1 hour ಆಗಲಿ, ಅಲ್ಲಿವರೆಗೂ ಹಂಗೆ ಬಿಟ್ಟು ಆಮೇಲೆ ನಾವು ಅದನ್ನು ನೀಟಾಗಿ ತಕ್ಕೊಂಡು ಬಿಸಿನೀರಲ್ಲಿ ಮುಖ ತೊಳೆಯೋದ್ರಿಂದ ಈ ಪೋರ್ಸ್ ಇರುತ್ತಲ್ವ, ಆ ಪೋರ್ಸ್ಗಳು ಸ್ಕಿನ್ನಲ್ಲಿರ್ತಕ್ಕಂಥ ಸ್ವೆಟ್ ಗ್ಲ್ಯಾಂಡ್ಸ್ ಯುಕ್ತ ಪೋರ್ಸ್ಗಳು ನೀಟಾಗಿ ಹೋಗಿ ಅಲ್ಲಿ ಇನ್ಫೆಕ್ಷನ್ ಎಲ್ಲ ಅದನ್ನು ಹೊರಗಡೆ ಬರುತ್ತೆ. ಸೊ ಇದಾದ್ಮೇಲೆ ಕ್ರೀಮ್ ಅಪ್ಲೈ ಮಾಡಿ ಏನೇ ಮಾಡಿದ್ರು ಕೂಡ ಮೊಡವೆ ಗುಳ್ಳೆ ಅನ್ನೋದು ಬೇಗ ವಾಸಿಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೊಡವೆ ಗುಳ್ಳೆಗೆ ನಾವು ಯಾವ ರೀತಿ ಮನೆಗೆ ಸ್ಕ್ರಬ್ನ ಯಾವ ರೀತಿ ನ್ಯಾಚುರಲ್ ಸ್ಕ್ರಬ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೋಡಿದ್ವಲ್ವ, ಇದನ್ನ ನಾನು ಹೇಳ್ದಂಗೆ ಎಲ್ಲರೂ ಯೂಸ್ ಮಾಡ್ಬೋದು. ಆದರೆ ಕಡಲೆ ಹಿಟ್ಟನ್ನ ಕೆಲವೊಬ್ಬರಿಗೆ ಅಲರ್ಜಿ ಆಗುತ್ತೆ, ಅಂಥವರು ಕಡಲೆ ಹಿಟ್ಟನ್ನ ಬಿಟ್ಟು ಉಳ್ಕಿದ್ದೆಲ್ಲದ್ರ ಜೊತೆಗೆ ಯೂಸ್ ಮಾಡ್ಬೋದು. ಹೈಲಿ ಸ್ಕಿನ್ ಇರೋರು ಹೆಸರುಕಾಳು ಹಿಟ್ಟು ಯೂಸ್ ಮಾಡಿದ್ರೆ ಒಳ್ಳೆಯದು, ನಾರ್ಮಲ್ಲು ಮತ್ತು ಡ್ರೈ ಸ್ಕಿನ್ ಇರೋರು ಕಡಲೆ ಹಿಟ್ಟು ಯೂಸ್ ಮಾಡಿದ್ರೆ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಮೊಡವೆಗಳಿಗೆ ಮನೆಯಲ್ಲೇ ಯಾವ ರೀತಿ ಸ್ಕ್ರಬ್ನ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೋಡಿದ್ವಿ. ಇದೇ ರೀತಿ ನಾವು ಮುಂದಿನ ಸಂಚಿಕೆಗಳಲ್ಲಿ ಮನೆಯಲ್ಲೇ ಸಿಗ್ತಕ್ಕಂಥ ಗಾರ್ಡನಲ್ಲಿ ಸಿಗ್ತಕ್ಕಂಥ ಎಷ್ಟೊಂದು ಗಿಡಮೂಲಿಕೆಗಳಿಂದ ಎಷ್ಟೊಂದು ಕಾಯಿಲೆಗಳನ್ನ ನಾವು ಸಿಂಪಲ್ಲಾಗಿ ವಾಸಿ ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ ಮುಂದಿನ ಸಂಚಿಕೆಯೊಳಗೆ. ಮತ್ತೆ ಭೇಟಿ ಆಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.